नमस्कार वीक्षकरे रिव्यू चानल गे स्वागत नानु सौख्य गांवकर कर्नाटक चुनाव बिसी ऐरता है मूरू पक्षगळल्लू कूड राजकीय चटुवटिकेगळु रंगेरता इवे ಇಷ್ಟನ ಸ್ವಲ್ಪ ಸೈಲೆಂಟ್ ಆಗಿದ್ದಂತಹ ಪಕ್ಷಾಂತರ ಈ ಆಪರೇಷನ್ ವಿಚಾರ ಈಗ ಮತ್ತೆ ಸದ್ದು ಮಾಡ್ತಾ ಇದೆ ಮುನ್ನೆಲೆಗೆ ಬಂದಿದೆ ಹಾಗಾದ್ರೆ ಏನಿದು ಡಿನ್ನರ್ ಪಾಲಿಟಿಕ್ಸ್ ರಾತ್ರೋರಾತ್ರಿ ನಡೆದ ಮೀಟಿಂಗ್ನ ರಹಸ್ಯ ಸಿದ್ದರಾಮಯ್ಯ ಕ್ಯಾಂಪ್ ಸೇರ್ತಾರ ಈ ಪ್ರಭಾವಿ ನಾಯಕ ಶಾಸಕ ಜಿಟಿ ದೇವೇಗೌಡರು ಕೈ ಕೊಡ್ತಾರೆ ಬಹುತೇಕ ಅನ್ನೋ ಬೆಳವಣಿಗೆ ಆಗಿದೆ ಆದರೆ ಈ ನಾಯಕ ಸಿದ್ದು ಕ್ಯಾಂಪ್ ಸೇರೋದು ಫಿಕ್ಸ್ ಆಗಿದೆಯಾ ಏನಿದು ರಾತ್ರಿ ಸಭೆಯ ಸೀಕ್ರೆಟ್ ನಿಮ್ಮ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಎಸ್ ವೀಕ್ಷಕರೇ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗಳಿಸಬೇಕು ಅಂತ ಎಲ್ಲ ಪಕ್ಷಗಳು ಕೂಡ ಸಮರ ಅಭ್ಯಾಸ ಶುರು ಮಾಡಿವೆ ಒಂದು ಕಡೆ ಬಿಜೆಪಿ ಆಪರೇಷನ್ ಒಂದು ಕಡೆ ಆಪರೇಷನ್ ಹಸ್ತ ಅಂತ ಹಲವು ದಿನಗಳಿಂದ ಸುದ್ದಿಗಳು ಹೊರಗಡೆ ಬರ್ತಾನೆ ಇದ್ದಾವೆ ಈಗ ಸದ್ಯದ ಅಪ್ಡೇಟ್ ಏನಪ್ಪ ಅಂತ ಕೇಳಿದ್ರೆ ರಾತ್ರೋರಾತ್ರಿ ಮೀಟಿಂಗ್ ನಡೆದಿರೋದು ಕುತೂಹಲಕ್ಕೆ ಕಾರಣವಾಗಿದೆ ಸಿದ್ದರಾಮಯ್ಯ ಕ್ಯಾಂಪ್ ಸೇರೋದು ಫಿಕ್ಸ್ ಆಯ್ತಾ ಈ ನಾಯಕ ಅನ್ನೋ ವಿಚಾರ ಜಿಟಿ ದೇವೇಗೌಡರ ಮೇಲೆ ಕಾಂಗ್ರೆಸ್ಗೆ ಬಹಳ ನಿರೀಕ್ಷೆ ಇತ್ತು ಸಿದ್ದು ಜಿಟಿಡಿ ಜೋಡಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮ್ಯಾಜಿಕ್ ಮಾಡುತ್ತೆ ಆ ಜಾತಿ ಸಮೀಕರಣದಲ್ಲಿ ಇಬ್ಬರು ಪ್ರಭಾವಿ ನಾಯಕರು ಒಟ್ಟಾದರೆ ಹಳೆ ಮೈಸೂರು ಭಾಗದಲ್ಲಿ ಹಲವು ಸ್ಥಾನಗಳನ್ನು ಬಾಚಿಕೊಳ್ಳಬಹುದು ಅಂತ ಆದರೆ ಆ ಲೆಕ್ಕಾಚಾರ ಫಲ ಕೊಡುವಂತೆ ಕಾಣಿಸ್ತಾ ಇಲ್ಲ ಜಿ ಟಿ ಡಿ ಸಿದ್ದರಾಮಯ್ಯನವ್ರ ಬಗ್ಗೆ ಮುನಿಸ್ಕೊಂಡು ಅಂತರ ಕಾಯ್ದುಕೊಂಡಿದ್ದಾರೆ ಅದರ ಸುಳಿವು ಸಿಕ್ಕಿದೆ ಅವರು ಜೆ ಡಿ ಎಸ್ ಅಲ್ಲಿ ಇರ್ತಾರೋ ಬಿ ಜೆ ಪಿಗೆ ಹೋಗ್ತಾರೋ ಅನ್ನೋದಷ್ಟೇ ಕುತೂಹಲ ಇರೋದೀಗ ಆದರೆ ಸಿದ್ದರಾಮಯ್ಯ ಕ್ಯಾಂಪ್ಗೆ ಈ ನಾಯಕ ಬರೋದು ಫಿಕ್ಸ್ ಆಗಿದೆಯಾ ಹಾಸನದ ಅರಕಲಗೂಡಿನಲ್ಲಿ ರಾತ್ರೋರಾತ್ರಿ ನಡೆದಂತಹ ರಹಸ್ಯ ಸಭೆ ಈ ಕುತೂಹಲಕ್ಕೆ ಕಾರಣವಾಗ್ತಿರೋದು ಸಜ್ಜನ ರಾಜಕಾರಣಿ ಅಂತ ಗುರುತಿಸಿಕೊಂಡಿರುವಂತಹ ಎ ಟಿ ರಾಮಸ್ವಾಮಿ ಅವರ ಬಗ್ಗೆ ಈಗ ಅಸಮಾಧಾನ ಸ್ಫೋಟವಾಗಿದೆ ಜೆ ಡಿ ಎಸ್ನಲ್ಲಿ ರಾತ್ರೋರಾತ್ರಿ 25-30 ಜನ ಸ್ಥಳೀಯ ಪ್ರಭಾವಿ ನಾಯಕರುಗಳು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸದಸ್ಯರು ಅಲ್ಲಿನ ಜೆ ಡಿ ಎಸ್ನ ಪ್ರಮುಖರೆಲ್ಲರೂ ಸೇರಿ ಎ ಟಿ ರಾಮಸ್ವಾಮಿ ಅವ್ರಿಗೆ ಸರಿಯಾದ ಪಾಠ ಕಲಿಸಬೇಕು ಅಂತ ಮೀಟಿಂಗ್ ಮಾಡಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಅವ್ರ ಕಥೆ ಏನಾಗುತ್ತೆ ನೋಡ್ತಾ ಇರಿ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ ರಾಮಸ್ವಾಮಿ ಅವರ ನಡೆಯ ಬಗ್ಗೆ ಬೇಸರ ವ್ಯಕ್ತವಾಗಿದೆ ಶುದ್ಧ ಹಸ್ತರು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತೀನಿ ಅಂತ ಬಂದರೂ ಅದ್ಯಾವುದೂ ಆಗಲಿಲ್ಲ ಈಗ ಪಕ್ಷಕ್ಕಾಗಿ ಮತ್ತು ಅವರ ಗೆಲುವಿಗಾಗಿ ದುಡಿದವರನ್ನು ಕೂಡ ಕಡೆಗಣಿಸ್ತಿದ್ದಾರೆ ಪಕ್ಷದ ಕಾರ್ಯಕರ್ತರನ್ನು ಪ್ರಮುಖ ನಾಯಕರನ್ನು ಅಸಡ್ಡೆಯಿಂದ ನೋಡ್ತಿದ್ದಾರೆ ಅವರ ವರ್ತನೆ ಸರಿ ಇಲ್ಲ ಅಂತ ಸಮರ ಸಾರಿದ್ದಾರೆ ಎ ಟಿ ರಾಮಸ್ವಾಮಿ ಅವರನ್ನು ಸೋಲಿಸಬೇಕು ಅವ್ರಿಗೆ ಪಾಠ ಕಲಿಸಬೇಕು ಅಂತ ಅದರ ಅರ್ಥ ಏನು ಎ ಟಿ ರಾಮಸ್ವಾಮಿಯವರು ಪಕ್ಷದಿಂದ ಮತ್ತೆ ಅಂತರ ಕಾಯ್ದುಕೊಂಡು ಸಂದೇಶ ರವಾನಿಸಿದ್ದಾರೆ ಶಿವಲಿಂಗೇಗೌಡರು ರಾಮಸ್ವಾಮಿಯವರೆಲ್ಲ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂಥ ಸುದ್ದಿ ಕೆಲ ತಿಂಗಳುಗಳ ಹಿಂದೆಯೇ ಜೋರಾಗಿತ್ತು ಆದರೆ ಸ್ವಲ್ಪ ಸಮಾಧಾನ ಮಾಡೋ ಪ್ರಯತ್ನ ಆಯಿತು ಕುಮಾರಸ್ವಾಮಿಯವ್ರ ಕಡೆಯಿಂದ ಜನತಾ ಜಲಧಾರೆ ಕಾರ್ಯಕ್ರಮದಲ್ಲಿ ಕೆಲವೊಂದು ಕಡೆ ಎಲ್ಲ ರಾಮಸ್ವಾಮಿಯವರು ಕಾಣಿಸ್ಕೊಂಡಿದ್ರು ಶಿವಲಿಂಗೇಗೌಡರು ಹೋಗಲೇ ಇಲ್ಲ ಆದರೆ ಎ ಟಿ ರಾಮಸ್ವಾಮಿಯವರು ಸ್ವಲ್ಪ ಸಮಾಧಾನ ಆದಂಗೆ ಕಂಡು ಬಂತು ಆದರೆ ಈಗ ಪರಿಸ್ಥಿತಿ ಬೇರೆಯೇ ಇದೆ ಜೆ ಡಿ ಎಸ್ನ ನಾಯಕರು ಸ್ಥಳೀಯ ಮುಖಂಡರುಗಳು ಎ ಟಿ ರಾಮಸ್ವಾಮಿಯವ್ರ ವಿರುದ್ಧ ಸಿಡಿದೆದ್ದಿದ್ದಾರೆ ಇವ್ರ ವಿರುದ್ಧ ಎ ಟಿ ರಾಮಸ್ವಾಮಿಯವ್ರ ವಿರುದ್ಧ ಮತ್ತೊಬ್ಬರನ್ನು ನಿಲ್ಲಿಸಿ ಗೆಲ್ಲಿಸುವಂಥ ತಾಕತ್ತು ನಮಗಿದೆ ನಮ್ಮಿಂದ ಅವರು ಹೊರತು ಅವರಿಂದ ನಾವಲ್ಲ ಅನ್ನುವಂಥ ಸಂಕಲ್ಪ ರಾತ್ರೋರಾತ್ರಿ ನಡೆದಂತಹ ಸಭೆಯಲ್ಲಿ ಆಗಿದೆ ಹಾಸನ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿ ಮಾಡಿದೆ ಈ ಮೀಟಿಂಗ್ ಜೆ ಡಿ ಎಸ್ನ ಭದ್ರಕೋಟೆಯಲ್ಲಿ ಎ ಟಿ ರಾಮಸ್ವಾಮಿಯವರು ಈಗ ಕೈಪಾಳ್ಯದತ್ತ ಹೋಗುವ ಸುದ್ದಿ ದಟ್ಟವಾಗಿ ಹರಿದಾಡ್ತಾ ಇದೆ ಮತ್ತೊಮ್ಮೆ ಅವರು ಸಮಾಧಾನ ಆಗಿದ್ದಾರೆ ಅವ್ರನ್ನ ಉಳಿಸ್ಕೊಳ್ಳುವಲ್ಲಿ ಯಶಸ್ವಿಯಾದರೂ ಕುಮಾರಸ್ವಾಮಿಯವರು ಅನ್ನೋ ಮಾತು ಕೇಳಿಬಂದಿತ್ತು ಆದರೆ ಈಗ ಅರಕಲಗೂಡಿನಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳೇ ಬೇರೆ ಇದೆಲ್ಲವನ್ನು ನೋಡಿದ್ರೆ ಜಿ ಟಿ ದೇವೇಗೌಡರು ಕೈಕೊಟ್ಟರು ಕೂಡ ಎ ಟಿ ರಾಮಸ್ವಾಮಿ ಸಿದ್ದು ಕ್ಯಾಂಪ್ ಸೇರೋದು ಪಕ್ಕಾನ ಅನ್ನೋ ಕುತೂಹಲ ಜಾಸ್ತಿ ಆಗ್ತಿದೆ ಎ ಮಂಜು ಅವರು ಬರೋದಕ್ಕೆ ರೆಡಿ ಇದ್ದರು ಆದರೆ ಅವರು ಬೇಡ ಎ ಟಿ ರಾಮಸ್ವಾಮಿಯವರು ಬರ್ತಾರೆ ಅಂತ ಜಾಗ ಖಾಲಿ ಇಟ್ಕೊಂಡು ಕಾಯ್ತಿದ್ದಾರೆ ಸಿದ್ದರಾಮಯ್ಯನವರು ನಿರಂತರವಾಗಿ ಅವರನ್ನು ಸಂಪರ್ಕಿಸ್ತಾನೆ ಇದ್ದಾರೆ ಅನ್ನುವಂಥ ಸುದ್ದಿ ಕೂಡ ಇದೆ ಯಾಕಂದರೆ ಶುದ್ಧ ಹಸ್ತರು ಕ್ಲೀನ್ ಇಮೇಜ್ ಇದೆ ಇಂಥವ್ರು ನಮ್ಮ ಪಕ್ಷಕ್ಕೆ ಬೇಕು ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ ಸೊ ಅಂತೂ ಇಂತೂ ಮಾತುಕತೆ ಫೈನಲ್ ಆಗಿದೆಯಾ ಜೆ ಡಿ ಎಸ್ನ ಕಾರ್ಯಕರ್ತರು ಇಷ್ಟರ ಮಟ್ಟಿಗೆ ಸಿಡಿದೆದ್ದು ರಾಮಸ್ವಾಮಿಯವರು ನಿಂತರೆ ನಾವು ಸಪೋರ್ಟ್ ಮಾಡಲ್ಲ ಅವ್ರ ವಿರುದ್ಧ ಮತ್ತೊಬ್ಬರನ್ನ ನಿಲ್ಲಿಸಿ ಗೆಲ್ಲಿಸ್ಕೊಳ್ತೀವಿ ಅನ್ನೋ ಮಟ್ಟಿಗೆ ನಿರ್ಧಾರಕ್ಕೆ ಬಂದಿದ್ದಾರೆ ಅಂದಮೇಲೆ ಅವ್ರು ಜೆ ಡಿ ಎಸ್ನಲ್ಲಿ ಇರ್ತಾರಾ ಇನ್ನು ಮುಂದೆ ಅನ್ನುವಂತಹ ಪ್ರಶ್ನೆ ಸಹಜವಾಗೇ ಬರುತ್ತೆ ಸೊ ಪಕ್ಷಾಂತರ ಪರ್ವ ಚುನಾವಣೆ ಹೊಸ್ತಿಲಲ್ಲಿ ಜೋರಾಗತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ ವೀಕ್ಷಕರೇ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಥ್ಯಾಂಕ್ ಯು